ಒಂದು ಪಕ್ಷದ ವೇದಿಕೆಗೆ ಬಂದು ನೀವು ಸಿಎಂ ಗೆ ಇಂಡಿವಿಜುವಲ್ ಸಪೋರ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ, ಪಕ್ಷಕ್ಕೂ ಬೆಂಬಲ ಇದೆ ಅಂತ ಅರ್ಥನಾ? ಪಕ್ಷದ ವೇದಿಕೆ, ಪಕ್ಷಕ್ಕರೆದಿರುವ ಸುದ್ದಿಗೋಷ್ಠಿ, ಕೆಲವು ಶಕ್ತಿಗಳು ಸೇರಿದ್ರೆ ಅವರಿಗೆ ಶಕ್ತಿ ಅಂದ್ರೆ ಅವ್ರು ಯಾರು ಹೇಳ್ತಾರೋ ಅವ್ರ ಪರವಾಗಿ ಮೆತ್ಕೊಳಕ್ ಗಡಿದೀನಿ ಸರ್. ಈಗ ಅವ್ರು ಹೇಳಿದ್ರು ಪಕ್ಷಕ್ಕೂ ಪ್ರಚಾರ ಮಾಡ್ತಾರೆ ಅಂತ, ಅದನ್ನ ಒಪ್ಕೊಳ್ತೀರಾ? ಖಂಡಿತ ಸರ್. ಇವಾಗ ಪಕ್ಷ ಅಂತಂದ್ರೆ ನಾನು ಎಲ್ಲ ಕಡೆ ಹೋಗಕ್ ನಾನು ಆಗೋದು ಇಲ್ಲ ಸರ್. ಐ ಮೀನ್ ಐ ಆಮ್ ಅಲೋನ್. ಸಿ, ಎಷ್ಟು ಕಾನ್ಸ್ಟಿಟ್ಯೂನ್ಸಿಸ್ ಇದಾವೆ, ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇದಾರೆ, ಎಷ್ಟೆಷ್ಟು ಕಡೆ ಅಂತ ಆಗುತ್ತೆ, ಅದಾಗಲ್ಲ ಸರ್. ಉತ್ತರನೇ ಕಂಪ್ಲೀಟ್ ಮಾಡಿಲ್ಲ ಇನ್ನು. ನಾನು ಹೇಳ್ತಾ ಇರೋದು, ಇವ್ರು ಅಕಸ್ಮಾತ್ ಇಂಥವ್ರಿಗೆ ನನಗೆ ಸ್ವಲ್ಪ ನಿನ್ನ ಸಪೋರ್ಟ್ ಬೇಕು ಅಂತ ಹೇಳಿದಲ್ಲಿ ಖಂಡಿತವಾಗ್ಲೂ ಅದನ್ನ ಅಷ್ಟು ಮಾಡ್ತೀನಿ ನಾನು. ಯಾಕಂದ್ರೆ ಒಂದು ನೀವು ಹೇಳೋರ ಪ್ರಕಾರ ಮಾಡಕ್ ಹೋದ್ರೆ ಸರ್, ಐ ಹ್ಯಾವ್ ಟು ಡೂ ಫಾರ್ ಎವ್ರಿಬಡಿ, ಐ ಕೆನಾಟ್. ನಿನ್ನೆಯಿಂದ ಇಷ್ಟೆಲ್ಲ ಗೊಂದಲ ಇದೆ, ನೀವು ಯಾಕೆ ಒಂದು ಕ್ಯೂರಿಯಾಸಿಟಿ ಇಲ್ಲಿವರೆಗೆ ತಗೊಂಡು ಬಂದ್ರಿ ಅಂತ ಅಭಿಮಾನಿಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ಸರ್, ಬೇರೆ ಪಕ್ಷದ ನಾಯಕರು ಕೂಡ ಕೇಳಿದಂತ ಸಂದರ್ಭದಲ್ಲಿ ಅವ್ರ ಪರವಾಗೂ ಕೂಡ ಪ್ರಚಾರ ಮಾಡ್ತಾರೆ. ಬೇರೆ ಪಕ್ಷದಿಂದ ಯಾರಾದ್ರೂ ನನ್ನ ಪರ ನನ್ನ ಜೀವನದಲ್ಲಿ ನಿಂತು ನನ್ನ ಕಷ್ಟ ಸುಖಕ್ಕೆ ಬಂದಿದ್ದಾಗಿದ್ದು ಅಂತ ಇದ್ರೆ ಖಂಡಿತ ಮಾಡ್ತೇನೆ ಸರ್. ಸರ್, ಸುದೀಪ್ ಸರ್, ಸರ್ ಈಗ ನೀವು ವ್ಯಕ್ತಿಗತವಾಗಿ ವೈಯಕ್ತಿಕ ಹಿನ್ನೆಲೆಯಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ, ಸ್ನೇಹಿತರಿಗೆ ಮಾತ್ರ ಪ್ರಚಾರ ಮಾಡ್ತಿರೋ ಅಥವಾ ಅದೇನೋ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ ಸರ್. ನನ್ನ ಸ್ನೇಹಿತರುಗಳು ನನ್ನ ಪರ ಅಂತ ಬಂದವ್ರು, ಇವ್ರು ಬಂದಾಗ ಇವ್ರು ನನಗೆ ಸಪೋರ್ಟ್ ಮಾಡಿದಾಗ ಇವ್ರು ಬಿಜೆಪಿ ಅಂತಲೂ ನನಗೆ ಗೊತ್ತಿಲ್ಲ, ಇವರ ರಾಜಕಾರಣಿ ಅಂತಲೂ ಗೊತ್ತಿಲ್ಲ. ನಾನು ತುಂಬಾ ಚಿಕ್ಕ ಹುಡುಗ, ಚಿತ್ರರಂಗ ಕೇಳಿಸ್ಕೊಳ್ಳಿ ಸರ್, ನನ್ನ ಉತ್ತರನು ಸರ್, ಒಂದ್ ನಿಮಿಷ ಸರ್, ನನ್ನ ಮಾತು ಕೇಳಿ ಸರ್. ನನ್ನ ಪ್ರಶ್ನೆಗೆ ಇವಾಗ ಹೇಳಿ ಹೇಳಿ ಸರ್, ಅಲ್ಲ ಒಂದ್ ಪ್ರಶ್ನೆ ಕೇಳಿದ್ರೆ, ವೈ ಆರ್ ಯು ಸೋ ರೆಸ್ಟ್ಲೆಸ್ ಸರ್? ಐ ಆಮ್ ನಾಟ್ ರೆಸ್ಟ್ಲೆಸ್. ಯು ಆರ್ ಸರ್, ಈ ಏಜ್ ಅಲ್ಲಿ ನಿಮ್ಗೆ ಯಾಕೆ ಸರ್ ಬಿ ಪಿ ಶುಗರ್? ಹೇಳಿ ಸರ್, ಹೇಳಿ ಸರ್, ಆರಾಮಾಗಿ ಮಾತಾಡೋಣ. ಈಗ ನೀವೇನೋ ಕೇಳಿದ್ರಿ, ನಾನು ಉತ್ತರ ಕೊಡ್ಲೋ ಬೇಡವೋ ಸರ್? ಕೊಡಿ ಸರ್, ಕೊಡಿ. ದೆನ್ ಲೆಟ್ ಮೀ ಫಿನಿಶ್ ಮೈ ಆನ್ಸರ್. ನೌ ಯು ಡೋಂಟ್ ಡಿಸೈಡ್ ದಟ್ ನನ್ನ ಲೈಫಲ್ಲಿ ನನ್ನ ಯಾರ್ಯಾರು ಇದ್ರು ನನ್ನ ಲೈಫಲ್ಲಿ ಅಂತ ದಯವಿಟ್ಟು ಡಿಸೈಡ್ ಮಾಡಿಬಿಡಿ. ನನ್ನ ಲೈಫ್ ನನಗೆ ಮಾತ್ರ ಗೊತ್ತು, ಕರೆಕ್ಟ್ ಸರ್? ಈ ವಿಚಾರದಲ್ಲಿ ಈ ವೇದಿಕೆಯಲ್ಲಿ ನಾನು ಬರೋ ನೆಸೆಸಿಟಿ ನಂಬರ್ ಒನ್ ಇರಲಿಲ್ಲ ಸರ್. ಅಕಸ್ಮಾತ್ ಹೇಳ್ತೀನಿ ಕೇಳಿ, ನಾನು ಪೊಲಿಟಿಕಲಿ ಇಫ್ ಐ ವಾಂಟೆಡ್ ಟು ಎಸ್ಕೇಪ್, ಪೊಲಿಟಿಕಲಿ ಇಫ್ ಐ ವಾಂಟೆಡ್ ಟು ಬಿ ರೈಟ್, ಎಲ್ಲರ ಬುಕ್ಸಲ್ಲೂ ನಾನು ಒಳ್ಳೆ ಹುಡುಗನಾಗಿ ಎಲ್ಲರ ಹತ್ರನೂ ಮೆಚ್ಚಿಸ್ಕೊಂಡಿರ್ಬೇಕು ಅಂದರೆ ಖಡಖಂಡಿತವಾಗಿ ನೀವೇ ಒಂದು ಯೋಚನೆ ಮಾಡಿ ಸರ್. ನಾನು ಇಲ್ಲಿ ಬರೋ ನೆಸೆಸಿಟಿನೂ ಇರಲಿಲ್ಲ, ನಾನು ಇಲ್ಲಿ ಬಂದಾಗ ಈ ವೇದಿಕೆ ಆ ವೇದಿಕೆ ಅಂತ ಬರಲಿಲ್ಲ ಸರ್. ಒಂದು ವ್ಯಕ್ತಿಗೋಸ್ಕರ ಬರ್ತೀನಿ. ಬಂದಾಗ ಏನಾಗುತ್ತೆ, ಇವಾಗ ನೀವು ಕೇಳಿರೋ ಪ್ರಶ್ನೆಗೆ ಅದು ಹೇಗೆ ಇದೇ ಪಕ್ಷ ಬರಲ್ಲ ಸರ್ ಇಲ್ಲಿ ನನ್ನ ಲೈಫಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್, ನಾನು ಅಂಬರೀಷ್ ಮಾಮ ಬದುಕಿರ್ಬೇಕಾದ್ರೆ ಅವ್ರ ಹೆಸರು ತೊಗೊಂಡಿದ್ದೀವಿ. ಆ ಟೈಮಲ್ಲಿ ನನಗೆ ಯಾರ್ಯಾರು ಬಂದಿದ್ದರೂ ಪ್ರತಿಯೊಬ್ಬರು ಹೆಸರು ತೊಗೊಂಡಿದ್ದೀನಿ ನಾನು ಸರ್. ಈ ಥರ ಬಂದಾಗ ಈ ವ್ಯಕ್ತಿ ಬಗ್ಗೆ ನನಗೊಂದಿರೋ ಕಾಳಜಿಗೆ ಪ್ರೀತಿಗೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇವಾಗ ಸಪೋಸ್ ನಾನು ಹೇಳ್ತಾ ಇರೋದು, ಇವರು ಬೇರೆ ಪಕ್ಷ ಆಗಿದ್ದರೂ ಕೂಡ, ಯಾವುದೇ ಪಕ್ಷ ಆಗಿದ್ದರೂ ಕೂಡ, ಸಪೋಸ್ ನಾನು ಇವ್ರ ಪರ ನಿಂತ್ಕೋತೀನಿ ಅಂದರೆ ನಿಂತ್ಕೋತಾ ಇದ್ದೆ ಸರ್. ದಟ್ ಈಸ್ ವಾಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ನೌ, ದಟ್ ಈಸ್ ವೆರಿ ಕ್ಲಿಯರ್. ಹೀಗಂದ್ಬಿಟ್ಟು ನನಗೆ ನಾನು ಇದ್ರ ಹಿಂದೆನೂ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ, ಅಕಸ್ಮಾತ್ ನನ್ನ ಲೈಫಲ್ಲಿ ನನ್ನ ಕಷ್ಟ ದಿನಗಳಲ್ಲಿ ಯಾರಾದರೂ ಕೈ ಹಿಡಿಯೋದು ಬಿಡಿ ಸರ್, ಒಂದು ಬೆರಳು ಹಿಡ್ಕೊಂಡು ಅಕಸ್ಮಾತ್ ನನ್ನ ಪರ ನಿಂತಿದ್ದವರು ಆಗಿದ್ದಿದ್ದರೆ ಸರ್, ಅವ್ರು ಯಾವುದೇ ಪಕ್ಷ ಆಗಿದ್ದರೂ ಅವ್ರ ಪರ ನಿಲ್ತೀನಿ ಅಂತ ನಾನು ಹೇಳಿದೆ. ಮಾತು ಮೇಲೆ ನಿಲ್ಲವನು ಸರ್ ನಾನು.